ನಮಗೆ ದೇಶ ಮೊದಲು ಚುನಾವಣೆ ನಂತರ ದೇಶಕ್ಕೆ ಒಂದು ನಾಯಕತ್ವ ಬೇಕಾಗಿತ್ತು. ಮೋದಿಜಿಯವರು 10 ವರ್ಷಗಳ ಕಾಲ ನಿಷ್ಕಳಂಕವಾದ ರಾಜಕಾರಣವನ್ನು ಮಾಡಿ ದೇಶದಲ್ಲಿ ಭ್ರಷ್ಟಾಚಾರ ರಹಿತ ನಾಯಕತ್ವ ಹೇಗಿರ್ತದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ರು. ತದನಂತರ ಎನ್ಡಿಎ ಪಾರ್ಟ್ನರ್ ಆದ ನಂತರ ಮಾನ್ಯ ಕುಮಾರಸ್ವಾಮಿ ಅವರನ್ನ ಮೋದಿಯವರು ನನ್ನ ಜೊತೆಯಲ್ಲಿ ಅವರು ಬೇಕು, ದೇಶಕ್ಕೆ ಒಂದು ಶಕ್ತಿಯಾಗಿ ನನ್ನ ಜೊತೆಯಲ್ಲಿ ಅವರು ನಿಲ್ಲಬೇಕು ಅಂತೇಳಿ ಅವರನ್ನ ಎಂಪಿಯಾಗಿ ಮಾಡಿದ ಮೇಲೆ ಅವರನ್ನ ಕರೆದು ಇವತ್ತು ಸಚಿವರನ್ನಾಗಿ ದೇಶಕ್ಕೆ ಮಾಡಿದ್ದಾರೆ. ಆದ್ದರಿಂದ ತೆರವಾದ ಇವತ್ತಿನ ಈ ಚುನಾವಣೆ ಬಂದಿರತಕ್ಕಂಥದ್ದು ಅವರ ಜಾಗವನ್ನು ತುಂಬಬೇಕು. ಆ ಜಾಗವನ್ನು ತುಂಬಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದು, ಮಾನ್ಯ ವಿಜೇಂದ್ರ ಅವರು ನಮ್ಮ ಅಧ್ಯಕ್ಷರು, ಅಶೋಕ್ ಅವರು, ನಾನು, ನಾವೆಲ್ಲರೂ ಡೆಲ್ಲಿಗೆ ಹೋಗಿ ಯೋಗೇಶ್ವರ ಅವರನ್ನೇ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅಂತ ಕೇಳಿಕೊಂಡ್ವಿ. ಕುಮಾರಸ್ವಾಮಿ ಅವರು ಒಪ್ಪಿದ್ರೂ ಕೂಡ ಅವರು ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದಂತೆ ಕಾಂಗ್ರೆಸ್ಗೆ ಓಡಿ ಹೋದ್ರು. ಈಗ ನಿಮಗೆ ಅರ್ಥ ಆಗಿರಬೇಕು. ಈಗ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಟಿಕೆಟ್ ನಾವು ಕೊಟ್ಟರೂ ಕೂಡ ನಮ್ಮ ಟಿಕೆಟ್ ಅವ್ರಿಗೆ ಬೇಕಾಗಿರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಯಾಕೆಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಬಂಡವಾಳ ಇದೆ ಅಂತ, ಅಧಿಕಾರ ಇದೆ ಅಂತ, ಅಧಿಕಾರಕ್ಕೆ ಆಸೆ ಪಟ್ಟು ಓಡಿ ಹೋಗಿದ್ದಾರೆ. ಇದರಿಂದ ಭಾರತೀಯ ಜನತಾ ಪಕ್ಷ ಆಗಲಿ, ಜನತಾದಳ ಆಗಲಿ ಅವರಿಗೆ ಅನ್ಯಾಯ ಮಾಡಿಲ್ಲ. ಈಗಿದ್ರೂ ಕೂಡ ಈಗ ನಮ್ಮನ್ನ ದೂಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಬಹಳ ಹಳ್ಳಿಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲ ಕಡೆಯಲ್ಲೂ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಹೇಳಿದ್ದು, ಅಣ್ಣ ಈ ಸಾರಿ ಕುಮಾರಣ್ಣನವರ ಜಾಗ ಇದು, ಅದಕ್ಕೆ ನಾವು ಅವರಿಗೆ ಮತ್ತೆ ಅಧಿಕಾರ ಕೊಡಬೇಕಾಗಿದೆ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವು ಗೆದ್ದೇ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನ ಕೇಳಿದರು.